Vittala, Vittala, Panduranga Vittala. Vittala, Vittala, Panduranga Vittala. Ayyo, Papa. Akke, Mahayogi anta obru idare. Avaru tumba chanagi shastra heltarante. Avaru heli time ge surya huttutante. Very great person. ನಾಳೆ ಬೆಳಿಗ್ಗೆ 6:07:15 ಸೂರ್ಯ ಹುಟ್ಟಕ್ಕೆ ಹೇಳಿದಾರಂತೆ. ನಾನು ಅವ್ರ ಬಗ್ಗೆ ಕೇಳಿದ್ದೀನಿ, ಅವ್ರ ಹೆಸರೇ ಸನ್ರೈಸ್ ಶಾಸ್ತ್ರಿಗಳು ಅಂತ. ದಯವಿಟ್ಲಾ ಯಾವಾಗ್ಲೂ ಫಾರಿನ್ ಟೂರ್ ಮಾಡ್ತಾ ಇರ್ತಾರಲ್ಲ ಅವರೇ. ಕರೆಕ್ಟ್ ಆಗಿ ಹೇಳಿದೆ, ತಿಂಗಳಲ್ಲಿ ಒಂದು ದಿವಸ ಮಾತ್ರ ಇಲ್ಲಿ ಶಾಸ್ತ್ರ ಹೇಳ್ತಾರೆ, ಮತ್ತೆ ನಾವು ಅವ್ರ ಹತ್ರ ಶಾಸ್ತ್ರ ಕೇಳ್ಬೇಕು ಅಂತಂದ್ರೆ ಒಂದು ತಿಂಗಳು ಕಾಯ್ಬೇಕು. ಇಲ್ಲೇ ಇದ್ದು ಶಾಸ್ತ್ರ ಹೇಳ್ತಾ ಇದ್ರೆ ಯಾರಾದ್ರೂ ಬಂದು ಬೆಂಡ್ ಎತ್ತಾರೆ ಅಂತ ರಾತ್ರಿ ಬಂದು ಓಡ್ ಹೋಗ್ತಾರೆ ಅನ್ಸುತ್ತೆ. ಏ ಚಂಪ, ಯಾರಲ್ಲಿ ಯಾವ ಶಕ್ತಿ ಇದೆ ಅಂತ ಗೊತ್ತಿಲ್ಲದೆ ಮಾತಾಡಬಾರ್ದು. ಯಾರಿಗೋ ಶಾಸ್ತ್ರ ಹೇಳಿದ್ರೆ ಏನ್ ಬಂತು ಪ್ರಯತ್ನ? ನನ್ನ ಮಾಂಗಲ್ಯ ಶಾಸ್ತ್ರ ಹೇಳೋದಕ್ಕೆ ಯಾರು ಇಲ್ವಲ್ಲ, ಅದೇ ನನ್ ಕರ್ಮ. ಏನಪ್ಪ ನೀವು ಮತ್ತೆ ಪದ್ದು ಕೆಲಸದ ವಿಷಯವಾಗಿ ಅವ್ರನ್ನ ಯಾಕೆ ಭೇಟಿ ಆಗ್ಬಾರ್ದು? ಮೊದ್ಲು ಆ ಮಹಾಯೋಗಿಗಳನ್ನ ನಾನ್ ಭೇಟಿ ಆಗ್ಬೇಕು. ಈ ಸಂಸಾರ ಅನ್ನೋದು ಗೊಂದಲದ ಗೂಡಾಗ್ಬಿಟ್ಟಿದೆ, ಇದ್ರಲ್ಲಿ ಸಿಕ್ಕಾಕೊಂಡು ನಾನು ತುಂಬಾ ಓಲ್ಡ್ ಆಗ್ತಾ ಇದ್ದೀನಿ. ಓಲ್ಡ್ ಆಗ್ಲೇಬೇಕು ರೀ, ಕ್ಯಾಲೆಂಡರ್ ಮುಂದ್ ಹೋಗುತ್ತೆ ವಿನಃ ಹಿಂದಕ್ಕೆ ಹೋಗಲ್ಲ. ಹಾಗಲ್ಲ ಅಭಿ, ಒಂದ್ 3 months ಕಾಲೇಜ್ ಹುಡುಗಿರು ಸ್ಟೇ ಮಾಡ್ತಾರಲ್ಲ, ಆ ಹಾಸ್ಟೆಲ್ ಅಲ್ಲಿ ನಾನು ಉಳ್ಕೊಳ್ಳೋಣ ಅಂತಿದ್ದೀನಿ. ಯಾಕೆ ಅಂತ ಕೇಳ್ಬಹುದಾ? ಆ ಕಾಲೇಜ್ ಹುಡುಗಿರ ಜೊತೆ ನಾನಿದ್ರೆ ಆ ಹುರುಪು ಹುಮ್ಮಸ್ಸು ನನಗೂ ಬರುತ್ತೆ. ಬಿಡಿ, ನಾವಿಬ್ರು ಒಂದೇ ರೂಮ್ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅಭಿ ಡೋಂಟ್ ಟಾಕ್ ರಬಿಶ್, ನಾನು ನಿಮ್ಮನ್ನ ಈ ಮನೆಯವ್ರನ್ನೆಲ್ಲ ಮರಿಬೇಕು ಅಂತಲೇ ಅಲ್ಲಿ ಹೋಗ್ತಾ ಇರೋದು. ಹಾಗಾದ್ರೆ ಇಲ್ಲೇ ಒಂದ್ ರೂಮ್ ಮಾಡಿ ಕೊಡ್ತೀನಿ, ಹಾಸ್ಟೆಲ್ ಅನ್ಕೊಂಡು ಆರಾಮಾಗಿದ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಅತ್ತೆ ಮುಖ ನೋಡ್ಬೇಕಾ ಅವ್ರದ್ದು ಓಲ್ಡ್ ಫೇಸ್, ನಿಮ್ ಮುಖ ನೋಡ್ಬೇಕಾ ನಿಮ್ದು ಡಲ್ ಫೇಸ್, ಆ ಚಂಪು ಮುಖ ನೋಡ್ಬೇಕಾ ಜಗಳದ ಫೇಸ್. ನಿನ್ ಮುಖ ಕಾಲೇಜ್ ಹುಡುಗಿರ್ ಹಾಳಾಗಿ ಹೋಗ್ಲಿ, ಹೈಸ್ಕೂಲ್ ಹುಡುಗಿರ್ಗಿರೋ ಬುದ್ಧಿನೂ ನಿನಗಿಲ್ಲ. ಜಗತ್ತಿಗೆ ನಮ್ಮ ಯೋಗ್ಯತೆ ಏನಂತ ನಮ್ಗೆ ಗೊತ್ತು, ನಾವೇನ್ ಕೇಳಕ್ ಹೋಗಲ್ಲ ಬಿಡಿ. ಯಾವ್ದಕ್ಕೂ ಒಂದ್ಸಲ ಯೋಗಿನ್ ಕರ್ಸಿ ಅವ್ರ ಏನ್ ಹೇಳ್ತಾರೋ ಕೇಳ್ಕೊಂಡು ಆಮೇಲೆ ಮುಂದುವರಿರಿ. ಪದ್ದು ಬಿಟ್ಲಾ, ಇಮ್ಮಿಡಿಯೇಟ್ ಆಗಿ ಹೋಗಿ ಆ ಮಹಾಯೋಗಿನ ಸರ್ಚ್ ಮಾಡಿ ಮನೆ ಕರ್ಕೊಂಡ್ ಬಂದ್ರ. ಸುಮ್ಸುಮ್ನೆ ಕರ್ಕೊಂಡ್ ಬರಕಾಗತ್ತಾ? ಆ ಗಂಡ ಪಿಂಡಗಳಿಗೆ ಯಾಕ್ರಿ 200 ರೂಪಾಯಿ ಕೊಡ್ತೀರಾ? ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಬಿಡಿ. ಆದ್ರೆ ಯೋಗ್ಯ ಆಗ್ಬೇಕು, ಇಲ್ಲ ಅಂದ್ರೆ ಮಹಾನ್ ಜ್ಞಾನಿ ಆಗ್ಬೇಕು. ಹೆಂಡತಿಗೆ ಬರೀ ಗಂಡನಾಗಿರೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತಾನಪ್ಪ. ಗೊತ್ತಾಯ್ತಪ್ಪ, ಅವ್ ಯಾವನೋ ಮಹಾಯೋಗಿ ಅಂತಿದ್ದಾನಂತೆ, ಗಡ್ಡ ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾನಂತೆ. ಸ್ವಾಮೀಜಿ ಆಗಕ್ ಮುಂಚೆ ಬ್ಲೇಡ್ ಕಾಸಿರಲ್ಲಪ್ಪ, ಸ್ವಾಮೀಜಿ ಆದ್ಮೇಲೆ ಗಡ್ಡ ಮುಳ್ಸಕ್ಕೆ ಟೈಮ್ ಇರಲ್ಲ. ಅವನು ಇಂಡಿಯಾಕ್ ಬಂದಾಗ ಸುಳ್ಳು ಶಾಸ್ತ್ರ ಹೇಳಿ ಜನರ ತಲೆ ಸೌರಿ ದುಡ್ಡು ಮಾಡ್ಕೋತಿದ್ದಾನಂತೆ. ಮತ್ತೆ ಯೋಚನೆ ಮಾಡ್ತೀಯಾ ನೀನು? ಅವನು ಮನೆ ಕರ್ಸಿ ಟೋಪಿ ಹಾಕ್ಸ್ಕೊಳತ್ತಾನೆ. ನನ್ನ ಹತ್ರ ಅಷ್ಟು ದುಡ್ಡು ಇರ್ಬೇಕಲ್ಲ ಟೋಪಿ ಹಾಕೋದಕ್ಕೆ, ಅವನಾದ್ರೇನು ನೀನಾದ್ರೇನು? ಏ ಪಾಂಡುರಂಗ, ಇದೇನೋ ಹೇಳ್ತಿದ್ಯಾ? ನೆಮ್ಮದಿಯಾಗಿದ್ದೀನಿ ಕಣ, ನಾನು ಇದುವರೆಗೂ ಯಾರಿಗೂ ಟೋಪಿ ಹಾಕಿಲ್ಲಪ್ಪ. ನಮ್ ಮನೇಲಿ ನನ್ನ ಹೆಂಡತಿ ಪ್ರತಿಯೊಂದು ವಿಷಯಕ್ಕೂ ಆ ಯೋಗಿನ್ ಕೇಳಿನೇ ಹೆಜ್ಜೆ ಇಡ್ಬೇಕು ಅಂತಿದ್ದಾರೆ. ಈಗ ನನ್ನಿಂದ ಏನಾಗ್ಬೇಕು ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡಪ್ಪ. ಹೋಗಿ ಯೋಗಿನ ಕರ್ಕೊಂಡ್ ಬಾ, ಇಲ್ಲ ನೀನೇ ಯೋಗಿ ಆಗ್ಬಾ. ಎರಡನೇದೇ ಈಸಿ ಅನ್ಸುತ್ತೆ ಕಣ, ಆ ಮಹಾಯೋಗಿದು ಫೋಟೋ ಇದ್ರೆ ಕೊಡ್ತೀಯ? ಫೋಟೋ ಯಾಕೋ, ಎಲ್ಲಾ ಯೋಗಿಗಳಿಗೂ ಒಂದೇ ತರ ಗಡ್ಡ ಇರುತ್ತೆ. ಗಡ್ಡ ಬಿಟ್ಟವನೇ ಯೋಗಿ, ಗಡ್ಡ ಬೋಸ್ದವನೇ ಭೋಗಿ. ಒಂದು ಲಕ್ಷ ಖರ್ಚ ಆಗೋಯ್ತು. ಎಷ್ಟ್ರೆ ಮನೆಗೆ ಹೊಸ ಡೈನಿಂಗ್ ಸೆಟ್ ಸೋಫಾ ಸೆಟ್ ಎಲ್ಲ ಬುಕ್ ಮಾಡಿದ್ರ? ಮನೇಲಿರೋದನ್ನ ಆಚೆಗೆ ಹಾಕೋದೇನೆ ಅದಲ್ಲ ಕಣೆ. ಏ ಮಗನೇ, ನನ್ ಸೊಂಟಕ್ಕೆ ಬಂಗಾರದ ಡಾಬ್ ಮಾಡಿಸ್ಕೊಡು ಅಂತ ಕೇಳಿದ್ದೆ, ಆಲ್ರೆ ಕೊಟ್ಟಿದ್ದೀನೋ? ಮಾತಾಡಿ ರಂಗಮ್ಮ, ನಿಮ್ಮ ತೋಂಟದ ವಿಷಯನ ಮರ್ತು ಬಿಡಿ. ಹಳೆ ತೋಂಟಕ್ಕೆ ಎಷ್ಟು ಅಲಂಕಾರ ಮಾಡಿದ್ರು, ಸಿವಿಲ್ ಬಸ್ಸಿಗೆ ಆಯುಧ ಪೂಜೆ ಮಾಡ್ದಂಗಿರುತ್ತೆ. ಮನೆ ಮಾಡ್ಕೊಳ್ಳೋದಕ್ಕೆ ಸೈಟ್ ತಗೊಂಡಿದ್ಯಾ? ಅದು ಅಲ್ಲ 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 ಅವ, ನನಗ್ ಗೊತ್ತಾಗೋಯ್ತು ನಂಗೊಂದು ಒಳ್ಳೆ ಕಡೆ ಕೆಲಸ ಸಿಗೋ ತರ ಇದೆ. ಅದಕ್ಕೋಸ್ಕರ ನೀವು 1 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟಿದ್ರೆ ಅಲ್ವಾ ಬಾಬಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಹೇಟ್ ಯು. ಅಲ್ಲ 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 ಅಂದ್ಮೇಲೆ ಹೌದು ಅನ್ನೋದು ಯಾವುದು ಅಂತ ಹೇಳಿ ಬಂದ್ರೆ. ನನ್ನ ಮುದ್ದೆ ಹೆಂಡತಿಗೋಸ್ಕರ 1 ಲಕ್ಷ ರೂಪಾಯಿ ನಾನು ನೀರೇ ನಂಗೆ ಖರ್ಚು ಮಾಡಿಬಿಟ್ಟೆ. ಸರಿ ಹೋಯ್ತು, ತಿಂಗಳ ತಿಂಗಳು ಬ್ಯೂಟಿ ಪಾರ್ಲರ್ಗೆ ಅಂತ 3 ಸಾವಿರ ಕೊಡೋದಲ್ದೆ 1 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡ್ಬಿಟ್ಟೇನು, ಅದು ಯಾಕೆ ಅಂತ ಬಹಳ. ನನ್ನ ಹೆಂಡತಿ ಮಹಾಯೋಗಿನ ನೋಡ್ಬೇಕು ಅಂತ ಆಸೆ ಪಟ್ರು,
ಅದಕ್ಕೆ ಅವ್ರ ಪಿಎ ಫೋನ್ ಮಾಡಿದೆ. ಅವರು ಯುರೋಪ್ ಕಡೆ ಹೋಗ್ತಾ ಇದ್ರು. ಕಷ್ಟಪಟ್ಟು ಪೈಲಟ್ ಫೋನ್ ಮಾಡಿ ಯುರೋಪ್ ಕಡೆ ಹೋಗ್ತಿದ್ದ ವಿಮಾನನ ಇಂಡಿಯಾ ಕಡೆ ತಿರುಗಿಸ್ಬಿಟ್ಟೆ. ನಾಳೆ ಬೆಳಿಗ್ಗೆನೆ ಲ್ಯಾಂಡ್ ಆಗ್ತಿದ್ದಾರೆ. ಮೊದ್ಲು ಬರ್ತಿರೋದು ನಮ್ಮನೆಗೆ. ಅಂತೂ ಯುರೋಪ್ ಕಡೆ ಹೊರಟಿದ್ದ ಫ್ಲೈಟ್ ನ ಇಂಡಿಯಾ ಕಡೆ ತಿರುಗಿಸ್ಬಿಟ್ರಲ್ಲ, ಯು ಸಿಂಪ್ಲಿ ಗ್ರೇಟ್. ನಮಸ್ಕಾರ ಮಹಾಯೋಗಿಗಳಿಗೆ. ಡಿಕರಿ ಆದರೇನು, ಡಿಕರಿ ಆದರೇನು, ಮೌಸ್ ಆದರೇನು, ಕ್ಯಾಟ್ ಆದರೇನು, ಬುದ್ಧಿ ಬುದ್ಧಿನೇ, ಲದ್ದಿ ಲದ್ದಿನೇ. ಯಾರೋ ಕಾಲಿಗೆ ಬೀಳ್ತಾರೆ, ಯಾರಿಗೋ ಆಶೀರ್ವಾದ ಮಾಡ್ತೀವಿ. ಕಾಲು ಇರೋದೆ ಬೀಳೋಕೆ, ಕೈ ಇರೋದೆ ತಲೆ ಮೇಲೆ ಇಡೋಕೆ. ಗೊತ್ತಾಯ್ತು, ಬನ್ನಿ ಅತ್ತೆ ಅವ್ರೆ. ಯೋಗಿಗಳೇ, ತಾವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಈ ಮನೆಯ ಹಿರಿಯ ತಲೆ, ನನ್ನಿಂದ ಏನಾಗ್ಬೇಕು ಹೇಳಿ ರಂಗಮ್ಮ, ಮರ ಬಿಟ್ಟು ಬಂದ ಮಂಗಮ್ಮ. ನನ್ನ ಹೆಸರು ತಮಗೆ ಗೊತ್ತಿದೆ ಎಂದ ಮೇಲೆ ತಾವು ಮಹಾಯೋಗಿಗಳೇ. ಗುರುಗಳೇ ನಮಸ್ಕಾರ. ನನ್ನ ಬಗ್ಗೆನೂ ಏನಾದ್ರೂ ಹೇಳ್ಬಾರ್ದಾ? ಬಿಬಿಎಂಪಿ ಅವರು ಕಸ ವಿಲೇವಾರಿ ಮಾಡಿಲ್ಲ ಅಂತ ಚಿಂತೆ. ಮೊದ್ಲು ಹಸಿ ಕಸ ಬೇರೆ ಮಾಡಿ, ಒಣಗಿದ ಕಸ ಬೇರೆ ಮಾಡಿ ಅಂದ್ರು. ಆಮೇಲೆ ಎರಡು ಒಟ್ಟಿಗೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರು. ಹಸಿ ಆದರೇನು, ಬಿಸಿಯಾದರೆ ಎಲ್ಲವೂ ಅಯೋಮಯ. ಗೋವಿಂದಾಯ ನಮಃ. ಅಭಿ, 1,00,000 ರೂಪಾಯಿ ಖರ್ಚು ಮಾಡಿ ಈ ಮಹಾಯೋಗಿಗಳನ್ನ ಮನೆ ಕರೆಸಿರೋದು ನೀವುಗಳ ಶಾಸ್ತ್ರ ಕೇಳಿ ಅಂತಲ್ಲ, ನಾನ್ ಶಾಸ್ತ್ರ ಕೇಳಿ ಅಂತ. ಸೊ ವಿಲ್ ಪ್ಲೀಸ್ ಗೋ ಔಟ್. ನೀನೊಬ್ಳೆ ಕೂತ್ಕೊಂಡು ಚೆನ್ನ. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಐಮ್ ಸೋ ಸಾರಿ. ನಮಸ್ಕಾರ. ದಿಸ್ ಇಸ್ ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನನ್ನ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳ್ತೀರಾ? ಸ್ವಲ್ಪ ಕೈ ಕೊಡ್ತೀರಾ? ಯಾವುದೇ ಕಾರಣಕ್ಕೂ ನಿಮ್ ಗಂಡನ್ಗೆ ಕೈ ಕೊಡಕ್ ಹೋಗ್ಬಿಡಿ. ಇದ್ದೂರ್ಗೂ ಕೊಟ್ಟಿಲ್ಲ, ಮುಂದಕ್ಕೂ ಕೊಡಕ್ ಹೋಗ್ಬಿಡಿ. ಸನ್ನು, ಮೂನು, ಜುಪಿಟರ್ಸು, ಮಾಸು ಇವೆಲ್ಲವೂ ಕರೆಕ್ಟ್ ಆಗಿದೆ. ಆದ್ರೆ ಗ್ರಹಗತಿನಲ್ಲಿ ಸ್ವಲ್ಪ ದೋಷ ಇದೆ. ಆ ದೋಷನ ನೀವು ಮುಚ್ಚಾಕಿದ್ರೆ ಮರ್ಯಾದ್ರೆ ಗೆಲ್ತೀನಾ? ವಿ ಅಂದ್ರೆ ವಿಕ್ಟ್ರಿ, ಹೆಚ್ ಅಂದ್ರೆ ಹಿಸ್ಟ್ರಿ. ನಿಮಗೆ ವಿಕ್ಟ್ರಿ, ದೇಶಕ್ಕೆ ಹಿಸ್ಟ್ರಿ. ನೀವು ಹೆಣ್ಣೆ ತಾನೆ? ನಿಮ್ಗೆ ಯಾಕ್ರಿ ಏನ್ಮಾನ ಬಂತು? ಇಷ್ಟ ದಿನ ಆದ್ರೂ ಮಕ್ಕಳಾಗಿಲ್ವಲ್ಲ, ಅದಕ್ಕೆ. ಅದು ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ಅದನ್ನ ಪೋಸ್ಟ್ಪೋನ್ ಮಾಡಿದ್ದೀನಿ. ಮೂಲದಲ್ಲಿ ಪ್ರಾಬ್ಲಮ್ ಇದೆಯಪ್ಪ. ಮಹಾಯೋಗಿಗಳೇ, ನನ್ನ ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ ಅಂತ. ನನ್ನ ಬಗ್ಗೆ ಸ್ವಲ್ಪ ಶಾಸ್ತ್ರ ಹೇಳ್ತೀರಾ? ಇವ್ರಿಗೆ ಹೇಳ್ತಾ ಇದ್ದೀನಿ ತಾನೆ, ನೀನು ಸಪ್ರೇಟ್ ಆಗಿ ಭೇಟಿಯಾಗು, ಹೇಳ್ತೀನಿ. ಅವಾಗ ಏನ್ ತಗೊಂಡ್ ಎಲ್ಲಿಗೆ ಬರ್ಬೇಕು? ನಿನ್ ಕೈ ತಗೊಂಬಾ, ಇವನ್ ಮೈ ತಗೊಂಬರ್, ಅಂತರಿಕ್ಷದಲ್ಲಿ ಮೀಟ್ ಮಾಡ್ಕೊಳ್ಳೋಣ. ಅಯ್ಯೋ, ಆದ್ರೆ ಸತ್ ಮೇಲೆ ಮೀಟ್ ಮಾಡೋಣ ಅಂತಿದ್ದೀರಾ? ಓ ಪ್ರಾರಬ್ಧೆ, ಸತ್ ಮೇಲ್ ಅಲ್ಲ, ಟೆರಸ್ ಮೇಲೆ ಭೇಟಿ ಆಗೋಣ ಅಂದೆ. ಜಾಜಿ ಜಂಬಲ್ದಿನಿ ಅವರೇ, ಈಗ ನಿಮ್ಮ ಗ್ರಹದಲ್ಲಿ ದೋಷ ಇದೆ, ಈಗ ಮನೇಲಿ ಓಡಾಡ್ತಾ ಇದಾವಲ್ಲ, ಹಾಗೆ ಆ ದೋಷನ ಪರಿಹಾರ ಮಾಡ್ಬಿಟ್ರೆ ನೀವು ವಿಕ್ಟ್ರಿ ಆಗ್ತೀರ. ಅದಕ್ಕೆ ನಾನೇನ್ ಮಾಡ್ಬೇಕು? ಇವತ್ತು ಆ ಗ್ರಹಗಳು ಫ್ರೀಯಾಗಿ ಓಡಾಡ್ಕೊಂಡಿರ್ಲಿ, ನಾಳೆ ನಾನೇ ಬಂದು ಕಟ್ಟಾಗ್ತೀನಿ. ಮಹಾಯೋಗಿಗಳೇ, ನಿಮ್ಗೋಸ್ಕರ ನಾವು ಆಗ್ಲಿಂದ ಉರಿ ಬಿಸ್ತಾರ ಕಾಯ್ತಾನೆ ಇದೀವಿ. ನಾನು ಬೈತಾನೆ ಇದ್ದೀನಿ. ಬೆಂದರೆ ರುಚಿಯ, ನನ್ನ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ದಯಮಾಡಿ ಹೇಳ್ಬೇಕು. ನಿನಗೆ ಮದುವೆ ಆಗಿದೆಯಾ ಕಣ? ಅಯ್ಯೋ, ನನ್ನ ಜೀವನದಲ್ಲಿ ಏನಾಗ್ಬೇಕೋ ಅದೇ ಆಗಿಲ್ಲ. ಎರಡು ಕತ್ತೆ ವಯಸ್ಸಾಗಿದೆಯಲ್ಲ. ಅಯ್ಯೋ, ಅದು ನನ್ ತಪ್ಪಲ್ಲ, ಕತ್ತೆ ಅದು. ಅಯ್ಯೋ ಕತ್ತೆ, ನೀನು ಸತ್ತೆ. ಆ ಗಂಡ್ಬೇಡಿ ಗುರುಗಳೇ, ಪಾಪ ನನ್ನ ಸ್ನೇಹಿತನಿಗೆ ಮದುವೆ ಆಗ್ದಲ್ಲಿ ತುಂಬಾ ನೊಂದು ಬಿಟ್ಟಿದ್ದಾನೆ. ರಾತ್ರಿ ನಿದ್ದೆನೇ ಬರಲ್ಲ. ಕತ್ತಲಾದ ಮೇಲೆ ಬೆಳಕಾಗಲೇಬೇಕು, ರಾತ್ರಿ ಆದ ಮೇಲೆ ಹಗಲಾಗಲೇಬೇಕು. ಇವತ್ತು ಜನನ, ನಾಳೆ ಮರಣ, ಮತ್ತೆ ಜನನ. ಒಳ್ಳೇದು ಕೆಟ್ಟದ್ದು ಅನ್ನೋದು ಚಕ್ರ ಇದ್ದ ಹಾಗೆ ಯಾವಾಗ್ಲೂ ತಿರುಗ್ತಾನೆ ಇರಬೇಕು. ಸ್ವಾಮಿಗಳೇ, ನೀವ್ ಏನ್ ಹೇಳಿದ್ರೆ ನಮಗ್ ಒಂದು ಅರ್ಥ ಆಗ್ಲಿಲ್ಲ. ಸ್ವಲ್ಪ ಅರ್ಥ ಆಗೋಂಗ್ ಹೇಳ್ಬಾರ್ದ? ನಿಮಗೆ ಎರಡು ದೇಹ ಇದ್ರೂ ಒಂದೇ ಜೀವ. ನಿಮಗೆ ಅದೃಷ್ಟ ಅನ್ನೋದು ಎಲ್ಲಾ ಕಡೆಯಿಂದ ಬರ್ತಾ ಇದೆ. ಒಳ್ಳೆ ದಿನಗಳು ಖಂಡಿತ ಇದೆ, ಆದ್ರೆ ಅದನ್ನ ನೋಡೋ ಭಾಗ್ಯ ನಿಮಗಿಲ್ಲ. ಯಾಕೆಂದ್ರೆ ನಿಮ್ಮ ಸಾವಿನ ದಿನಗಳು ಹತ್ರ ಬರ್ತಾ ಇದೆ. ಇನ್ನು 15 ದಿನಗಳಲ್ಲಿ ನಿಮಗೆ ಸಾವು ಯಾವಾಗ ಬೇಕಾದ್ರೂ ಸಂಭವಿಸುತ್ತೆ. ಗುರುಗಳೇ, ಆಗ ಮಾತ್ರ ಹೇಳ್ಬೇಡಿ,
ನಾವು ಒಳ್ಳೆ ದಿನಗಳನ್ನ ಅನುಭವಿಸ್ಬೇಕು. ಜೀವನ ಪೂರ್ತಿ ಒಳ್ಳೆ ದಿನಗಳೇ ಇರೋ ಹಾಗೆ ಏನಾದ್ರು ಒಂದು ಆಶೀರ್ವಾದ ಮಾಡಬಾರ್ದೆ? ಅದಕ್ಕೆ ನನ್ನ ಹತ್ರ ಸೂತ್ರಗಳಿದೆ, ಅದನ್ನ ನಾನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸೂರ್ಯನ್ ನೋಡ್ತಾ ಜಪ ಮಾಡ್ತಾ ಇದ್ರು. ನಮಸ್ತೆ. ಎಲ್ಲ ಸೂರ್ಯನೇ ಕಾಣ್ತಿಲ್ಲ? ಲೇ, ಮೋಡ ಚದುರಿದ ಮೇಲೆ ಸೂರ್ಯ ಕಾಣಿಸ್ಬೋದು, ತಪ್ಪಿರ. ಏನಪ್ಪ, ನೀವು ಆ ಮಹಾಯೋಗಿಗಳು ಹೇಳ್ದಾಗ್ಲೇನೆ ಸರಿ ಮಾಡ್ಕೋಬೋದಾಗಿತ್ತಲ್ಲ. ಎಲ್ಲ ಕೇಳಿದ್ವಿ, ಆದ್ರೆ ತಾವು ಯಾವಾಗ ಬಂದು ಅಟ್ಕಾಯಿಸ್ಕೊಳ್ತಾ ಹೇಳೋದಿಕ್ ಆಗಲ್ಲ ಅಂತ ಅಂದ್ಬಿಟ್ರು. ಒಂದ್ ಕೆಲ್ಸ ಮಾಡಿ, ಮನೆಯಿಂದ ಆಚೆ ಹೋಗ್ಲೇಬೇಡಿ, ಮನೇಲೇ ಇದ್ಬಿಡಿ. ನಮ್ಮ ಪರಿಸ್ಥಿತಿ ಜನಮೇ ಜನ ಕತೆ ಇದ್ದಾಗಮ್ಮ, ಮನೇಲಿದ್ರು ಸಾಯ್ತೀವಿ, ಹೊರಗಡೆ ನಡ್ಕೊಂಡು ಹೋಗ್ತಿದ್ರು ಸಾಯ್ತೀವಿ, ಹಣದಲ್ಲಿ ಬರೆದಿರ್ದಿನ ಯಾರ ಕೆಲ ತಪ್ಪಿಸಕ್ ಆಗೋದಿಲ್ಲಪ್ಪ. ಯಾವ್ಯಾವ ರೀತಿ ಸಾವು ಬರುತ್ತಂತಪ್ಪ? ಕಾಲಿಗೆ ಹಾಕೊಂಡಿರೋ ಚಪ್ಪಲಿ ಕಚ್ಚಿ ಕಾಲು ಊನಾಗಿ ಸಾಯ್ಬೋದಂತೆ, ಹಾಕೊಳ್ಳೋ ಬಟ್ಟೆ ಒಳಗಡೆ ಚೇಳು ಸೇರ್ಕೊಂಡು ಕುಟ್ಕಿ ಕುಟ್ಕಿ ಸಾಯಿಸ್ಬೋದಂತೆ, ತಿನ್ನೋ ಅನ್ನ ಫುಡ್ ಪಾಯ್ಸನ್ ಆಗಿ ಸಾಯ್ಬೋದಂತೆ, ತಿರುಗ್ತಿರೋ ಕಾಲು ತಲೆ ಮೇಲೆ ಬಿದ್ದು ತಲೆನೇ ಎಗರೋಬೋದಂತೆ. ನಮ್ ಕಷ್ಟ ನಮಗೆ ಅಂತದಲ್ಲಿ ನೀನೇನಮ್ಮ ಮಧ್ಯದಲ್ಲಿ? ಅಯ್ಯೋ ಹೋಗಮ್ಮ ಹೋಗಮ್ಮ. ಈ ಆಪಲ್ ಒಂದ್ ಕಡೆ ಕೆಟ್ಟೋಗಿದೆ, ಕೆಟ್ಟೋಗಿರೋ ಭಾಗನ ಕಟ್ ಮಾಡಿ ಹಾಕಿ ನೀವು ಮಿಕ್ಕಿದನ್ನ ತಿನ್ಕೊಂಡ್ಬಿಡಿ, ಇಲ್ಲಾಂದ್ರೆ ಹಂದೆ ದಿನಗಳು ಪಾಲಾಗ್ಬಿಡುತ್ತೆ. ತಗೊಳ್ಳಿ. ಹಾಳಾದವ್ರೆ, ನೆಟ್ಟು ತಿನ್ನಕ್ಕೂ ಬರಲ್ವ, ಅಲ್ಲಿ ಇಲ್ಲಿ ಬಿಸಾಕಿ ಗಲೀಜು ಮಾಡಿದ್ರೆ ನಾನ್ ಸುಮ್ಮನಿರಲ್ಲ. ಇದು ತೆಗೆದು ಮಲ್ಯಾದಿಂದ ಆಚೆ ಬಿಸಾಕಿ, ಇಲ್ಲಾಂದ್ರೆ ನಿಮ್ಮಿಬ್ಬರನ್ನು ಎತ್ತಿ ಕಸದ್ ಬಿಟ್ಟು ಬಿಸಾಕ್ಬಿಡ್ತೀನಿ. ದಂಡ ಪಿಂಡಿಗಳು ತಗೊಂಡು ರಂಗತೆ ಕೋಪ ಬಂದ್ರೆ ಏನ್ ಮಾಡೋದಿಕ್ಕೂ ಹೇಸೋದಿಲ್ವೋ? ಹೌದು ಕಣೋ, ಗಂಡುಗಳೇ ಒಂಚೂದ ಕತ್ತಿ ತಂದು ತಲೆನ ಎಗ್ಗರಿಸ್ಬಿಡ್ಬೋದು. ಈ ಮನೆಯಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಗೊತ್ತೇ ಆಗ್ತಿಲ್ಲ ಕಣು. ಆಪಲು ಕೊಡ್ತಾರೆ, ಚಾಕಲು ತೋರಿಸ್ತಾರೆ. ದೇವ್ರೇ, ಯಾಕೆ ಕಳ್ಸಿದಿರಾ ಜಾಜತ್ಗೆ? ಸಾವಿನ ಬಗ್ಗೆ ಯೋಚನೆ ಮಾಡಿ 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 ಬದುಕೋ ಅದನ್ನೇ ಹೋಗ್ಬಿಡ್ತು. ನಿಮ್ಮ ಮಹಾಯೋಗಿಗಳು ಬಂದು ವೇಟ್ ಮಾಡ್ತಿದ್ರೆ ಬಂದ್ರು ಬರೀ ತಿನ್ಕೊಂಡಿರ್ತೀವಿ. ಮಹಾಯೋಗಿಗಳೇ, ಪದ್ದು ಬಿಡ್ಲ ಯಾಕೋ ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದಾರೆ, ಅವರಿಬ್ರಿಗೂ ಮುಂದೆ ಏನಾಗುತ್ತೆ ಅಂತ ಹೇಳ್ತೀರಾ? ಮುಂದಾಗೋದು ಹಿಂದಾಗಲ್ಲ, ಹಿಂದಾಗೋದು ಮುಂದಾಗಲ್ಲ. ಈಗಾಗ್ಲೇ ಅವ್ರ ಸಾವಿನ ಬಗ್ಗೆ ಸೂಕ್ಷ್ಮ ಕೊಟ್ಟಿದ್ದೀನಿ ನೋಡಿ. ಹೀಗೆ ಅವರ ಲೈಫ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇರಿ, ನಾನ್ ನಿಮ್ಗೆ ಆಮೇಲೆ ಪರ್ಸನಲ್ ಆಗಿ ಮೀಟ್ ಮಾಡ್ತೀನಿ. ಓಕೆ, ನಮಸ್ಕಾರ ಗುರುಗಳೇ. ಯಾರು ನಮ್ಮ ಹತ್ರ ಬರ್ತಾ ಇದ್ರು ಅವ್ರು ನಮ್ಮನ್ನ ಸಾಯಿಸೋದಿಕ್ಕೆ ಬರ್ತಿದ್ರೆ ಅಂತ ಅನ್ನಿಸ್ತಾ ಇದೆ. ಇದು ಯಾಕೆ ಹೀಗಾಗ್ತದೆ ಅಂತ ದಯವಿಟ್ಟು ಹೇಳಿ. ಅಯ್ಯೋ ಬೆಪ್ಪು ತಕ್ಕಡಿಗಳ, ಆ ಜಾಜಿ ತನ್ನ ಗಂಡನ್ನ ದೂರ ಇಡೋದಕ್ಕೆ ನಿಮ್ಮಿಬ್ಬರನ್ನ ಗುರಾಣಿ ತರ ಬಳಸ್ತಾ ಇದ್ದಾಳೆ. ಆ ಗಂಡ ಹೆಂಡತಿನ ದೂರ ಮಾಡಿದ ಶಾಪ ನಿಮ್ಮನ್ನ ಈ ರೀತಿ ಕಾಡ್ತಾ ಇದೆ. ಹೌದು ಗುರುಗಳೇ, ನೀವ್ ಹೇಳ್ತಿರೋ ನಿಜ. ಪಾಂಡುರಂಗ ಮನಸ್ಸಲ್ಲೇ ನಿಮ್ ಬಗ್ಗೆ ರೊಚ್ಚಿ ಕೇಳ್ತಾ ಇದ್ದಾನೆ. ಅವ್ನ ಕೋಪ ನೆತ್ತಿಗೇರಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮನ್ ಕೊಂದು ಜೈಲ್ ಸೇರ್ಕೋಬಹುದು. ಅವನಿಗೆ ಮುದ್ದೆ ಮುರಿಯೋದ್ರಲ್ಲಿರೋ ಸುಖ ನಿಮ್ಗಳ ಮುಖ ನೋಡೋದ್ರಲ್ಲಿಲ್ಲ. ಅಂದ್ರೆ ಪಾಂಡುರಂಗ ನಿಜವಾಗ್ಲೂ ನಮ್ನ ಕೊಂದು ಬಿಡ್ತಾನ? ಗುಟ್ಟಾಗಿ ಏನಾದ್ರೂ ಕೊಲೆ ಮಾಡಿದ್ರೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ, ಪಬ್ಲಿಕ್ ಅಲ್ಲಿ ಏನಾದ್ರೂ ಕೊಂದ್ರೆ ಜೈಲ್ಗೆ ಹೋಗ್ತಾನೆ. ಗುಟ್ಟೋ ರೊಟ್ಟೋ, ಒಟ್ಟಿನಲ್ಲಿ ನಿಮ್ಮಿಬ್ರು ಸಾವಂತೂ ಖಚಿತ. ಆದ್ರೆ ನಿಮ್ಮಿಬ್ರು ಸಾವು ಯಾವ ರೀತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನೀವ್ ಹಾಕೊಂಡಿರೋ ಚಡ್ಡಿ ಒಳಗೆ ವಿಷದ ಚೇಳ್ಬಿಟ್ಟು ಇದು ಆಕಸ್ಮಿಕ ಸಾವು ಅಂತ ಕೇಸ್ ಮುಚ್ಚಾಕ್ ಬಿಡ್ಬೋದು. ಬೇಡ ಬೇಡ ಗುರುಗಳೇ, ನಾವು ಸಾಯ್ಬಾರ್ದು. ಹೇಗಾದ್ರೂ ಮಾಡಿ ನಾವು ಬದುಕ್ಬೇಕು ಅಂತ ಯಾವ್ದಾದ್ರು ಸೂತ್ರ ಹೇಳಿ. ಬದುಕೋ ಸೂತ್ರ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಪಾಂಡುರಂಗನ್ಗೆ ತೊಂದರೆ ಕೊಡ್ಬೇಡಿ. ಫ್ರೀ ಇದ್ದಾಗ ಫೋನ್ ಮಾಡಿ, ಅವನನ್ನು ಹೇಗ್ ಸಂತೋಷ ಪಡಿಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಒಟ್ಟಿನಲ್ಲಿ ಪಾಂಡುರಂಗ ನಿಮ್ಮ ಕಡೆಗೆ ಬಂದ್ರೆ ನಿಮ್ಮ ಪ್ರಾಣ ಉಳಿಯುತ್ತೆ. ನಾನು ಆಗ್ಲಿಂದ ಇಲ್ಲೇ ನಿಂತಿದ್ದೀನಿ, ನೀವೇ ತಲೆ ಎತ್ತಿ ನೋಡ್ತಾ ಇಲ್ಲ. ನಾನು ತಲೆ ಎತ್ತಲಿಲ್ಲ ಅಂದ್ರೆ ನೀನೇ ನನ್ನ ಗಲ್ಲ ಹಿಡಿದು ತಲೆಯನ್ನ ಎತ್ತಬೇಕು. ನಾನ್ ನಿಮ್ಮನ್ನ ಮುಟ್ಟಿದ್ರೆ ಈ ಮನೆಯಲ್ಲಿರೋ ವಾಚ್ ಡಾಗ್ ಗಳು ನನ್ನ ಸುಮ್ನೆ ಬಿಡ್ತಾರ? ಯಾರೇ ಅದು ವಾಚ್ ಡಾಗ್ ಗಳು? ಇನ್ಯಾರು ಆ ಪದ್ದು ಬಿಟ್ಲ? ಅವ್ರ ತಲೆನ ಕೊಚ್ಚಿ ಹಾಕ್ಬಿಡ್ತೀನಿ. ದಯವಿಟ್ಲ, ನನಗಾಗ್ಲೇ ಹೇಳಿದ್ದಲ್ಲೋ ಪಾಂಡುರಂಗಂಗೆ ನಮ್ಮ ಕಟ್ರ ಆಗೋದಿಲ್ಲ ಅಂತ. ಗೊತ್ತಿಲ್ಲದೆ ಕೈ ತಲಾ ತಲ ಲುಕ್ತಾ ಇದ್ದಿಲ್ಲೋ. ವೆರಿ ಗುಡ್ ಮೂರ್ನಿಂಗ್. ಸರಿಯಾಗಿ ವಿಚಾರಿಸ್ಕೊಳ್ಳಿ, ಕೊಲ್ಲೋ ಹಾಗಿದ್ರೆ
ಹೇಳ್ತೀನಿ, ನೀವ್ ಇವ್ರನ್ನ ಇವತ್ತೇ ಕೊಂದು ಬಿಟ್ರೆ ಆಮೇಲೆ ಇವ್ರ ಬಾಲಿನ ಊಟನ ನನ್ನ ನಾಯಿಗೆ ಹಾಕ್ಬೇಕಾಗುತ್ತೆ. ನಿಮ್ಮ ಕಂಡ್ರೆ ನನಗೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ. ಯಾಕೆ ಸುಮ್ ಸುಮ್ನೆ ಇವರಿಬ್ರ ಮೇಲೆ ಸಿಟ್ ಮಾಡ್ಕೋತಾ ಇದ್ದೀರಾ? ನಾನು ಕೋಪ ಮಾಡ್ಕೊಂಡೆ ಇಲ್ವಲ್ಲ, ದೇವ್ರ ಕೊಟ್ಟ ತಂಗಿ ಬಾಮ್ಮ ಇಲ್ಲಿ. ಏನಣ್ಣಯ್ಯ ನನ್ ಮುಖದಲ್ಲಿ ಕೋಪ ಕಾಣಿಸ್ತಿದ್ಯಾನಮ್ಮ? ಎಲ್ಲಾ ಕಡೆ ಇಲ್ಲ, ಒಂದ್ ಕಡೆ ಮಾತ್ರ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಹೇಳಮ್ಮ. ಇಲ್ಲ ಅಣ್ಣ, ಮುಖದಲ್ಲಿ ಕೋಪನೇ ಇಲ್ಲ. ಶಾಂತ ಮೂರ್ತಿ ಅಂತ ಹೆಸರು ತಗೊಂಡಿರೋ ನನಗೆ ಕೋಪಿಷ್ಟ ಅಂತೀರೇನ್ರ? ನಿಮ್ಮನ್ನ ಹಾಕೊಂಡು ತಿಂದು ಬಿಡ್ತೀನಿ. ಮಗನೇ ಶಾಂತನಾಗು, ಕಂದ ಶಾಂತನಾಗು, ಶಾಂತನಾಗು ಮಗನೇ, ಶಾಂತನಾಗಪ್ಪ. ಅಯ್ಯಯ್ಯೋ, ದಂಡ ಪಿಂಡಿಗಳ, ಅನ್ಯಾಯವಾಗಿ ನನ್ನ ಮಗನ ಕೈ ಸಿಕ್ಕಿ ಸಾಯ್ತಾ ಇದ್ದೀರಲ್ಲೋ, ಹೋಗಿ ತಪ್ಪಾಯ್ತು ಅಂತ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಳ್ಳಿ. ಊರಂಗತ್ತೆ, ನಾವು ಹಂಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ಯಾವುದೇ ಕಾರಣಕ್ಕೂ ಜಾಜಿ ಮಾತನ್ನ ಕೇಳ್ಬೇಡಿ. ಯಾಕಂದ್ರೆ ದುಡುಕ್ ತಂದ ಹಾಕ್ತಾ ಇರೋನು ನನ್ನ ಮಗ, ನನ್ನ ಮಗನ್ ಮಾತ್ ಕೇಳಿ. ಅಲ್ಲಂತವ್ರೆ, ಇತ್ತೀಚೆಗೆ ನಮ್ ಭಾವ ಯಾಕೋ ನಮ್ಮಿಬ್ರು ನೋಡಿದೆ ಸಿಡಿ 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 ಅಂತಾರಲ್ಲ, ಯಾಕೆ ಅಂತ. ನನ್ನ ಮಗ ಲೊಚ್ಚಿ ಕೇಳೋದಕ್ಕೂ ಮುಂಚೆ ಅವನು ಕಾಲು ಬಿದ್ದು ರಾಜಿ 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 ಮಾಡ್ಕೊಳ್ಳಿ. ಹೌದು, ಅತ್ತೆಯವ್ರು ಹೇಳ್ತಾರೆ ಕರೆಕ್ಟು. ಬಾ ಭಾವನ ತೊಗೊಳ್ಳಿ, ರಾಜಿ ಮಾಡ್ಕೊಂಬೋಣ. ನಮ್ಮನ್ನ ಜಮಿಸಿ ಬಾವ, ನಮಗೆ ಬುದ್ಧಿ ಬಂತು ಬಾವ, ನಮಗೆ ಟೆರೆಸ್ ಮೇಲೆ ಜ್ಞಾನೋದಯ ಆಗೋಚ್ಕೋ. ಯಾವತ್ತು ಜಾಜಕ್ಕೆ ಸಪೋರ್ಟ್ ಮಾಡೋದೂ ಇಲ್ಲ ಬಾವ. ಅವ್ರು ಮಸಾಲ ದೋಸೆಗೆ ಅಂತ ಕೊಡ್ತಿದ್ವಿ 200 ರೂಪಾಯಿ, ಆಸೆಗೆ ಆ ತರ ಮಾಡ್ತಿದ್ವಿ, ಇನ್ಮೇಲಿಂದ ಹೀಗಾಗಲ್ಲ ಕಣ. ನನ್ನ ಕೋಪನ ಕಡಿಮೆ ಮಾಡ್ತೀರಾ ಬಾವ? ನಿಮ್ಮ ಕೋಪನ ಕಡಿಮೆ ಮಾಡಿದ್ರ ಜೊತೆಗೆ ಜಾಜಕ್ಕೆ ಮನಸ್ಸನ್ನು ಬದಲಾಯಿಸ್ತೀವಿ ಬಾವ. ಮೊದ್ಲು ಆ ಕೆಲಸ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ತಲೆನ ಜಗ್ಗಿಸ್ಬಿಡ್ತೀನಿ. ಜಾಜಿಯವ್ರೇ, 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 ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಜಾಜಕ್ಕೆ, ಅದೇ ನೀವು 3 ತಿಂಗಳ ಮಟ್ಟಿಗೆ ಯಾವ್ದೋ ಲೇಡೀಸ್ ಹಾಸ್ಟೆಲ್ಗೆ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಆ ಲೇಡೀಸ್ ಹಾಸ್ಟೆಲ್ ಸುತ್ತ ಒಂದು ಪೋಪರ್ಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಜಾಜಕ್ಕೆ. ಆಂಟಿ ತರ ಕಾಣೋ ನೀವೇನಾದ್ರು ಅಲ್ಲಿ ಹೋದ್ರೆ ಸುಮ್ನೆ ಬಿಡೋದಿಲ್ವಂತೆ, ಎತ್ತಾಕೊಂಡು ಹೋಗ್ಬಿಡ್ತಾರಂತೆ. ಅಷ್ಟೇ ಅಲ್ಲ, ನಿನ್ನೂ ಪೇಪರ್ ಬಂದಿತ್ತು, ನೀವು ಓದ್ಲಿಲ್ವಾ? ಸರಿ, ಹಾಗಾದ್ರೆ ನನ್ ರೂಮಲ್ಲಿ ಕುತ್ಕೊಂಡು ಹಾಸ್ಟೆಲ್ಗೆ ಹೋಗ್ಬೇಕಾ ಅಥವಾ ಬೇಕಂತ ಯೋಚನೆ ಮಾಡ್ತಿರ್ತೀನಿ. ಯಾವ್ದೇ ಕಾರಣಕ್ಕೂ ನೀವಿಬ್ರು ಯಾರನ್ನು ಒಳಗಡೆ ಬಿಡ್ಬೇಡಿ, ಓಕೆ? ಸುಮ್ ಸುಮ್ನೆ ನೋಡ್ಕೊಳಕಾಗತ್ತಾ? ಗೊತ್ತಾಯ್ತು ಜಾಜಕ್ಕೆ, ನೀವು ಹೋಗಿ ಬನ್ನಿ, ಈ ಕೆಲಸ ನಾ ಫ್ರೀ ಆಗಿ ಮಾಡ್ತೇನೆ. ವೆರಿ ಗುಡ್ ಬಾಯ್. ನನ್ನ ಹೆಂಡತಿಗೆ ಮೈಸೂರು ಪಾಕ್ ತಿನ್ಸೋಕೆ ಅಂತ ಹೋಗ್ತಾ ಇದ್ದೀನಿ, ಹೋಗ್ಲೋ ಬೇಡವೋ? ಬಾಬಾ, ಜಾಜಕ್ಕೆ ಯಾರನ್ನೂ ಒಳಗಡೆ ಬಿಡ್ಬೇಡ ಅಂತ ಹೇಳಿದರೆ ಅಪ್ಪಿ ತಪ್ಪಿ ಅವ್ರೆಲ್ಲ ಕೇಳಿದ್ರೆ ಪದ್ದು ಬಿಟ್ಟಿನ ಕಂಡು ತಪ್ಪಿಸ್ ಬಂದೆ ಅಂತ ಹೇಳ್ಬಿಡಿ. ಜಾಜವ್ರೆ, ನಿಮ್ಗೋಸ್ಕರ ಪ್ರೀತಿಯಿಂದ ಮೈಸೂರು ಪಾಕ್ ತಂದಿದ್ದೀನಿ, ತಿನ್ನಿ. ತಿನ್ರಿ ತಿನ್ರಿ, ಈಗ ತಿಂದಿಲ್ಲ ಅಂದ್ರೆ ನಾನು ಏನ್ ಮಾಡ್ತಿರೋ ನನ್ಗೆ ಗೊತ್ತಿಲ್ಲ. ನಾನು ಗೊತ್ತಿನ್ಸ್ರಿ ತಿನ್ಸ್ರಿ. ಪದ್ದು ವಿಟ್ಲ, ಈಗಾಗ್ಲೇ ನೀವು ಪಾಂಡುರಂಗನಿಂದ 2 ಸರಿ ಬಚಾವಾಗಿದ್ದೀರಿ. ಅವನ್ ಕೋಪ ಶಮನ ಆಗ್ಬೇಕು ಅಂದ್ರೆ ಅವನಿಗೆ ರಾತ್ರಿ ಶಾಸ್ತ್ರ ನಡಿಬೇಕು. ಸತ್ಯ. ಓಕೆ, ಅದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು. ಆಗ ಅವನ ಕೋಪ ತಣ್ಣಗಾಗ ಗಂಡ ಹೆಂಡತಿನ ಒಂದು ಮಾಡಿದ ಪುಣ್ಯ ನಿಮಗ್ ಸಿಗುತ್ತೆ. ಆ ಪುಣ್ಯದ ಫಲ ಪದ್ದುಗೆ ಮದುವೆ ಆಗುತ್ತೆ, ವಿಟ್ಲಿಂಗ್ ಕೆಲಸ ಸಿಗುತ್ತೆ. ಅಷ್ಟೇ ಅಲ್ಲ, ಆ ಪುಣ್ಯ ಮುಂದಿನ ಜನ್ಮದಲ್ಲೂ ಕ್ಯಾರಿ ಓವರ್ ಆಗುತ್ತೆ. ಗುರುಗಳೇ ಗುರುಗಳೇ, ನೀವು ನಮ್ಮ ಕಣ್ಣು ತೆರೆಸ್ಬಿಟ್ರಿ, ನೀವು ಹೇಗೆ ಹೇಳಿದ್ರು ಹಾಗೆ ಮಾಡ್ತೀವಿ. ಫಸ್ಟ್ ನೈಟ್. ಇದಕ್ಕೆ ಕನ್ನಡದಲ್ಲಿ ಮಧುಚಂದ್ರ ಅಂತಾರೆ. ಯಾರ್ ಮಧು, ಯಾರ್ ಚಂದ್ರ? ಇನ್ ಯಾರಿಗೆ? ನಿಮ್ಗೆ, ನಮ್ ಬಾವಂಗೆ. ನಾನು ಎಲೆಕ್ಷನ್ ನಿಂತ್ಕೋಬೇಕು, ಗೆಲ್ಬೇಕು, ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅಂತೆಲ್ಲ ಕನಸು ಕಂಡಿದ್ರೆ ನೀವು ನನ್ನ ಸಂಸಾರ ಬಂಧನಕ್ಕೆ ಸಿಕ್ಕಾಕ್ಸ್ಬೇಕು ಅಂತಿದ್ದೀರಾ? ಅಲ್ಲ ಜಾಜಕ್ಕೆ, ಒಂದ್ ನಿಮಿಷ ನನ್ನ ಮಾತು. ಅಲ್ಲ ಜಾಜಕ್ಕೆ, ನೀವು ಬಾವಿಗೆ ಸ್ವಲ್ಪ ಕೋಆಪರೇಟ್ ಮಾಡ್ಬೇಕಾಗುತ್ತೆ.
ಹೇಗೆ ನಿಮ್ ಮನ್ಸನ್ನ ಬದಲಾಯಿಸ್ಕೊಂಡ್ರ ಭಾವನ ರೂಮ್ ಒಳಗ್ ಬಿಡದ ಹಾರ ತಗೋ ಅಲ್ಲ ಯಾಕೆ ಪದ್ದು ನೀನು ಒಂದ್ ಹಾರ ತಗೋ ವಿಟ್ಲ ನೀನು ಪದ್ದು ಹಾರ ಹಾಕು ಪದ್ದು ನಿನ್ ವಿಟ್ಲಿಂಗ್ ಹಾರ ಹಾಕು ನಂಗೊಂಥರ ಆಗ ತಪ್ಪಿಸ್ಕೊಡ್ರು ಜ್ಯೂಸ್ ತಗೊಳ್ಳಿ ಇನ್ನೊಂದ್ಸಲ ನನ್ನ ರೂಮಿಗೆ ಎಂಟ್ರಿ ಕೊಟ್ಟು ಈ ರೀತಿ ಡೆಕೋರೇಟ್ ಮಾಡಿದ್ದೆ ಆದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಜ್ಯೂಸ್ ಕುಡಿದು ತೆಪ್ಪಗೆ ಬಿದ್ಕೊಳ್ಳಿ ಕುಡಿರಿ ಏನ್ರೋ ರೆಡಿ ಮಾಡಿದ್ರಿ ಏನ್ರೋ ನಾವ್ ರೆಡಿ ಮಾಡ್ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ ಆಗಿದೆ ಆದ್ರೆ ನಿಮಗೂ ಕೋಆಪರೇಟ್ ಮಾಡ್ಬೇಕಾಗಿರೋರು ಕೋಆಪರೇಟ್ ಮಾಡ್ತಾ ಇಲ್ಲ ಪಾಂಡ್ರಂಗ ನೀನೇನು ಯೋಚನೆ ಮಾಡ್ಬಿಡ ಕೈ ಕಟ್ಕೊಂಡಿರೋ ಹೂವ ಬಾರ್ದಿರೋ ಅಂತ ನೋಡ್ಕೋ ನಾಳೆನೆ ನಿನಗೊಂದು ವ್ಯವಸ್ಥೆ ನಾವ್ ಮಾಡ್ತೀವಿ ಬಾರ ಬಿಟ್ಲ ಹೋಗ್ ಮಲ್ಕೊಳ್ಳ ಪದ್ದು ಯಾಕೋ ಹೇಳಕ್ಕೆ ಆಗ್ತಿಲ್ವಲ್ಲ ಹೋಗೋಣ ಕೈ ಎಲ್ಲಿದೆ ಕಾಲ್ ಎಲ್ಲಿದೆ ಒಂದು ಗೊತ್ತಾಗ್ತಾ ಇಲ್ಲ ಯಾಕೆ ಹಿಂಗಾಯ್ತು ಅಂತ ಜಾಜಿ ಅವ್ರು ಕೊಟ್ಟ ಜ್ಯೂಸ್ ಕುಡ್ದಾಗಿಂದ ಹಿಂಗಾಗ್ತಿದೆ ಕಣ ಅಯ್ಯೋ ನಾವ್ ಹಿಂಗೇ ಮಲ್ಕೊಂಡಿದ್ರೆ ಇವತ್ತು ಬಾವನ್ಗೆ ವ್ಯವಸ್ಥೆ ಮಾಡೋದಂಗೆ ಅಂತ ಪಾಂಡ್ರಂಗನ್ ವ್ಯವಸ್ಥೆ ಮಾಡಕ್ ಹೋಗಿ ನಮ್ಗೆ ಅವ್ಯವಸ್ಥೆ ಆಗೋಗಿದ್ಯಲ್ಲ ಪದ್ದು ಬಿಟ್ಲ ಈ ಮನೇಲಿ ಏನ್ ನಡೀತಿದೆ ಅಂತ ನಿಜ ಹೇಳ್ಬೇಕು ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಹೇಳ್ತೀವಿ ಆ ಮಹಾಯೋಗಿ ಹೇಳಿದ್ರು ಹೇಗಾದ್ರು ಮಾಡಿ ನೀವು ಬಾವನ್ನ ಖುಷಿ ಪಡಿಸ್ಬೇಕು ಅಂತ ಅದಕ್ಕೆ ಆಯ್ತು ಅದಕ್ಕೆ ಅದಕ್ಕೆ ನಾವು ರೂಮನ ಹಾಗೆ ರೆಡಿ ಮಾಡಿದ್ದು ನೀವ್ ರೂಮ್ನ ಹಾಗೆ ರೆಡಿ ಮಾಡಿದ್ದಕ್ಕೆ ನಾನ್ ನಿಮ್ಮಿಬ್ರಿಗೂ ಜ್ಯೂಸ್ ಅಲ್ಲಿ ಪುಡಿ ಮಿಕ್ಸ್ ಮಾಡಿ ಈಗ ಮಲ್ವ ಹಾಕ್ ಮಾಡ್ದೆ ಈಗ ಹಬಿಗೆ ಕಾದಿದೆ ಲೋ ಪ್ರಕಾಶ ನೀನ ಮಹಾಯೋಗಿ ತರ ವೇಷ ಹಾಕು ಬಂದು ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟೆ ಇವತ್ತು ನನ್ನ ಜೀವನದಲ್ಲಿ ಒಂದು ಹೊಸ ಘಟನೆ ನಡೆಯಲಿದೆ ಏನು ಅಂತ ಕೇಳ್ಬೇಡ ಕಳ್ಳ ನಾಳೆ ಹೇಳ್ತೀನಿ ಇಡ್ಲ ಫೋನು ಯಾಕೆ ಹೊಳಿದ್ರ ಮತ್ತಿನ್ನೇನ್ರಿ ನಿಮ್ ಡಬ್ಬ ಫ್ರೆಂಡ್ಗೆ ಮಹಾಯೋಗಿ ವೇಷ ಹಾಕ್ಸ್ಕೊಂಡ್ ಬಂದು ನನ್ನ ಬುಟ್ಟಿಗೆ ಹಾಕೊಳಕ್ಕೆ ಟ್ರೈ ಮಾಡಿದ್ರಲ್ಲ ಇದ್ ಸರಿನಾ ನೀವ್ ಮಾಡಿರೋ ಕೆಲಸದಿಂದ ನನಗೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ಈ ಟೆನ್ಷನ್ ಹೋಗ್ಬೇಕು ಅಂದ್ರೆ ನಾನು ಒಂದ್ ವಾರ ಪ್ರಕೃತಿ ಚಿಕಿತ್ಸೆ ತಗೋಬೇಕು ಅದಕ್ಕೇನಂತೆ ತಗೊಳ್ರಿ ಅದಕ್ ಬೇಕಾಗಿರೋ 50,000 ನೀವ್ ಕೊಡ್ಬೇಕು ವಿಠಲ್ಲ ವಿಠಲ್ಲ ಪಾಂಡುರಂಗ ವಿಠಲ್ಲ